ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಗುರುಮಿಡ್ಕಲ್ ತಾಲೂಕು ವ್ಯಾಪ್ತಿಗೆ ಇರುವ ಕಾಲಬೆಳಗುಂದಿ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾದವರು ಒಂದು ದಿನವಾದರೂ ಪಂಚಾಯತಿಗೆ ಬರದೆ ಇವರ ಗಂಡನೂ ಆದ ವೆಂಕಟೇಶ್ ಯಾದವ್ ಸರ್ವ ಅಧಿಕಾರ ಮಾಡ್ತಾ ಇದ್ದು ಅಧ್ಯಕ್ಷರ ಸದಸ್ಯತ್ವ ರದ್ದುಪಡಿಸಲು ಮನವಿಯನ್ನು ಸಲ್ಲಿಸಿದ್ದೇನೆ ಎಂದು ಜಿಲ್ಲಾಧ್ಯಕ್ಷರು ಆದ ಬೆಂಜಮಿನ್ ಆರ್ ಕಾಳಬೆಳಗುಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯತಿಯಲ್ಲಿ ಆಗುವ ಪಂಚಾಯತಿ ಕೆಲಸಗಳು ಯಾದಗಿರಿ ಜಿಲ್ಲೆಯಲ್ಲಿ ಕುಳಿತುಕೊಂಡು ಮಾಡ್ತಾರೆ. ಉದ್ಯೋಗ ಖಾತ್ರಿ, ಎನ್ಎಂಆರ್ ಮತ್ತು ಎಂಐಎಸ್ಗಳು ಎಲ್ಲ ಕೆಲಸ ಪಂಚಾಯತಿಯಲ್ಲಿ ನಡೀತಾ ಇಲ್ಲ. ಯಾರಾದರೂ ಸದಸ್ಯರು ಕೇಳಲು ಹೋದ್ರೆ ಅವರ ಮೇಲೆ ಹಲ್ಲೆಗಳು ಕೂಡ ನಡೀತಾ ಇದೆ. ಒಟ್ಟಲ್ಲಿ ಹೇಳಬೇಕು ಅಂದ್ರೆ ಪಂಚಾಯತಿಯನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿ ಕೆಲಸ ಮಾಡದೆ ಹಣ ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಅದಕ್ಕೋಸ್ಕರ ಶ್ರೀಮತಿ ಶ್ರುತಿ ಗಂಡ ವೆಂಕಟೇಶ್ ಯಾದವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸದಸ್ಯತ್ವವನ್ನ ರದ್ದುಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಒಂದು ವೇಳೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ರೆ ಗ್ರಾಮ ಪಂಚಾಯತಿಯ ಮುಂದುಗಡೆ ಉಗ್ರ ಹೋರಾಟ ಮಾಡ್ತೀವಿ ಎಂದು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಎಂದು ಜಿಲ್ಲಾಧ್ಯಕ್ಷರು ಆದ ಬೆಂಜಮಿನ್ ಆರ್ ಕಾಳ ಬೆಳಗುಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಳ ಬೆಳಗುಂದಿ ಪಂಚಾಯತಿ ವ್ಯಾಪ್ತಿಗೆ ಬರುವ ಕೆಲವು ಊರಿನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಜನರಿಗೆ ಉದ್ಯೋಗ ಖಾತ್ರಿ ಕೆಲಸಗಳು ಆಗ್ತಾ ಇಲ್ಲ. ಅಧ್ಯಕ್ಷರು ಕೇವಲ ಹೆಸರಿಗಷ್ಟೇ ಕೇವಲ ಸಹಿ ಮಾಡ್ತಾರೆ ಹಾಗೂ ಬೇಗನೆ ಹೋಗಿಬಿಡ್ತಾರೆ. ಪಂಚಾಯತಿಯಲ್ಲಿ ಬಹಳ ಅವ್ಯವಹಾರ ಕೂಡ ಆಗಿರುತ್ತೆ. ಕರ ವಸೂಲಿಯಲ್ಲಿ ಹಾಗೂ 15ನೇ ಹಣಕಾಸಿನಲ್ಲಿ ಮತ್ತು ಕಳಪೆ ಕಾಮಗಾರಿಗಳು ಆಗಿರುತ್ತೆ. ಎಲ್ಲ ಸೂಕ್ತ ತನಿಖೆ ಮಾಡಿ ಕ್ರಮ ಜರುಗಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ಸರ್, ಇಲ್ಲಿ ಕಾಳಬೆಳಗುಂದಿ ಪಂಚಾಯತಿಯಲ್ಲಿ ನೂರಾರು ಸಮಸ್ಯೆಗಳಿವೆ ಅಂತ ಹೇಳಿದ್ರು. ಏನು ಸಮಸ್ಯೆ ಸರ್? ಸರ್, ಪಂಚಾಯತಿಯಲ್ಲಿ ಅಧ್ಯಕ್ಷರವಾಗಿ ಪ್ರಥಮವಾಗಿ ಅಧ್ಯಕ್ಷರವರು ಪಂಚಾಯತಿ ಬರಲ್ಲ ಸರ್. ಎಲ್ಲ ಅಧ್ಯಕ್ಷರವರ ಗಂಡನಾದ ವೆಂಕಟೇಶ್ ಯಾದವ್ ಅವರು ತಮ್ಮ ಹೆಂಡತಿಯ ಸರ್ವ ಅಧಿಕಾರವನ್ನು ಅವರೇ ಮಾಡ್ತಿದ್ದಾರೆ ಸರ್. ಅಧ್ಯಕ್ಷರು ಕೇವಲ ಮೀಟಿಂಗ್ಗೋಸ್ಕರ ಒಂದು ದಿನ ಮಾತ್ರ ಬರ್ತಾರೆ ಸರ್. ಈಗ ಸಿಬ್ಬಂದಿಯವರಿಗೂ ಕೂಡ ಅವಧಿ ಶಬ್ದದಿಂದ ಬೈಯೋದು, ಸಿಬ್ಬಂದಿಯವರಿಗೆ ಏಕವಚನದಲ್ಲಿ ಮಾತಾಡೋದು, ಮತ್ತು ಸಿಬ್ಬಂದಿಯವರಿಗೆ ಆಪರೇಟರ್ಗಳಿಗೆ ಮತ್ತು ಪಿಡಿಒ ಅವರಿಗೆ ಮತ್ತು ಬಿಲ್ ಕಲೆಕ್ಟರ್ಗಳಿಗೆ ಎಲ್ಲರಿಗೆ ಸರ್ವಾಧಿಕಾರ ಅಧ್ಯಕ್ಷರವರ ಗಂಡ ಅವರು ಮಾಡ್ತಾರೆ ರೀ. ಅಧ್ಯಕ್ಷರಂತೂ ಪಂಚಾಯತಿ ಬರ್ತಲ್ಲ ರೀ. ಅಧ್ಯಕ್ಷರ ಅಧಿಕಾರ ದುರುಪಯೋಗ ಅಧ್ಯಕ್ಷರ ಗಂಡ ಅವರು ಮಾಡಕತ್ತಾರೆ ಸರ್. ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗೋದಿಲ್ಲ ಸರ್. ನನಗೆ ಅನುಕೂಲ ಪ್ರಕಾರ ಪ್ಲಾನ್ನಲ್ಲಿ ಕೆಲಸಗಳು ಇಟ್ಟುಕೊಂಡು ಎಲ್ಲ ಕಳಪೆ ಕಾಮಗಾರಿಗಳಿಗೂ ಮಾಡ್ತಾ ಇದ್ದಾನೆ ಸರ್. ಹಣ ದುರ್ಬಳಕೆ ಆಗ್ತದೆ ಸರ್. ಯಾವುದೇ ಮಾಹಿತಿ ಕೇಳಿದರೂ ಕೂಡ ಮಾಹಿತಿ ಕೊಡ್ತಿಲ್ಲ ಸರ್. ಒಟ್ಟು ಸರ್ವಾಧಿಕಾರ ಅಧ್ಯಕ್ಷರವರ ಗಂಡ ಅವರು ವೆಂಕಟೇಶ್ ಅವರೇ ಮಾಡ್ತಿದ್ದಾರೆ ಸರ್. ಈ ಜನರಿಗೆ ಅವರ ವರ್ತನೆಗಳು ಸರಿ ಇಲ್ಲರಿ. ಇನ್ನೂ ಒಂದು, ಈಗ ಪಂಚಾಯತಿ ಸದಸ್ಯರ ಮೇಲೆ ಹಲ್ಲೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿ. ಅಂದ್ರೆ ಇಲ್ಲಿ ಯಾರು ಬಂದು ಪಿಡಿಒ ಅವರಿಗೆ ಪ್ರಶ್ನೆ ಮಾಡುವಾಗಿಲ್ಲ, ಪಿಡಿಒಗಳಿಗೆ ಪ್ರಶ್ನೆ ಮಾಡುವಾಗಿಲ್ಲ. ಏನೇ ಇದ್ರು ನಾನೇ ಬಾಸ್ ಅಂತ ಸರ್. ಸಂಪೂರ್ಣ ಅಧಿಕಾರ ಅವ್ರಿಗೆ ಸದಸ್ಯರ ಮೇಲೆ ಇರ್ತದಲ್ಲ, ಕೇಳುವುದು ಯಾಕೆ ಕೇಳಬಾರ್ದು ಸರ್? ಪ್ರಜಾಪ್ರಭುತ್ವದಲ್ಲಿ ಸದಸ್ಯರಿಗೆ ಅಷ್ಟೇ ಕೇಳ್ಬೇಕಂತ ಇಲ್ಲ, ಎಲ್ಲರೂ ಕೇಳ್ಬೋದು. ಸಾರ್ವಜನಿಕವಾಗಿ ನಾವು ಕೇಳ್ತಾ ಇದ್ದೀವಿ, ಸಾರ್ವಜನಿಕವಾಗಿ ನಾವು ಕೇಳ್ತಾ ಇದ್ದೀವಿ. ಸದಸ್ಯರ ಅಂತ ಕೇಳ್ತಾ ಇಲ್ಲ, ಸಾರ್ವಜನಿಕವಾಗಿ ಪಿಡಿಒ ಅವ್ರ ಹತ್ರ ಇವರು ಯಾವ್ದಾರ ಈಗ ಸಹಜವಾಗಿ ಸಣ್ಣ ಪುಟ್ಟ ಲೇಬರ್ ಕೆಲಸ ಮಾಡಿರ್ತಾರೆ, ಅದ್ರ ಚೆಕ್ ಕೊಡ್ಬೇಕಾದ್ರೆ ಚೆಕ್ಗಳನ್ನ ಸ್ವತಃ ಅಧ್ಯಕ್ಷರ ಪತಿಯೇ ಸೈನ್ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಸರ್. ಈಗ ನಿನ್ನೆ ಹಲ್ಲೆ ಆಗಿದೆಯಲ್ಲ, ಈಗ ಏನು ಕಾರಣಕ್ಕೆ ಹಲ್ಲೆ ಆಗಿತ್ತು ಸರ್? ಏನಿಲ್ಲ, ಪಿಡಿಒ ಅವ್ರ ಹತ್ರ ನಾನು ಜಸ್ಟ್ ಏನು ಕೇಳ್ತಾ ಇದ್ದೆ ಅಂದರೆ, ಸರ್ ಪಿಡಿಒ ಸಾಹೇಬ್ರೆ, ಚೆಕ್ಗಳನ್ನು ಫೋರ್ಜರಿ ಆಗ್ತಾ ಇದ್ದಾವೆ ಅಂತ ಅಧ್ಯಕ್ಷರ ಪತಿ ಹೇಳ್ತಾ ಇದ್ದಾರೆ, ಅದು ನಿಜನಾ ಅಂತ ನಾನು ಕೇಳಿದ ತಕ್ಷಣ ಹಲ್ಲೆ ಮಾಡೋಕೆ ಬಂದಿರೋದು ಸರ್. ಹಲ್ಲೆ ಮಾಡೋದು ಗಾಯದ ಗುರುತು ಏನಾದರೂ ಇದೆ? ಇಲ್ಲ, ಇದಾವೆ ಸರ್, ಸಣ್ಣ ಪುಟ್ಟ ಹೊಡೆದಿದ್ದಾನೆ. ಅದ್ರ ಬಗ್ಗೆ ಏನು ಎಲ್ಲ ಹೊಡೆದಿದ್ದಾನೆ, ನಾನೇ ಕೇಸ್ ಮಾಡ್ಬೇಕಂದ್ಕೊಂಡಿದ್ವಿ. ಬಟ್ ಆದರೆ ನಮ್ಮ ಸಮಾಜದವರು, ವಾಲ್ಮೀಕಿ ಸಮಾಜದವ್ರು ಏನಂದ್ರು, ಇವತ್ತಿನ ದಿನ ಬೇಡ ನೋಡೋಣ, ಆಮೇಲೆ ನೋಡೋಣ, ನೆಕ್ಸ್ಟ್ ಟೈಮ್ ಅಂತ. ಜಾತ್ರೆ ಇದೆ, ಜಾತ್ರೆ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಆಗಿರೋ ಸರ್. ಅಂದರೆ ನಿಮ್ಮ ಪ್ರಕಾರ ಸರ್ವಾಧಿಕಾರ ಏನಾದ ಅಧ್ಯಕ್ಷನ ಪತಿನೇ ಮಾಡ್ತಾ ಇದ್ದಾನೆ ಸರ್? ಅವ್ರ ಅಧ್ಯಕ್ಷರ ಪತಿಯ ಹೆಸರು ಏನಾದರು? ವೆಂಕಟೇಶ್ ಯಾದವ್ ಅಂತ. ವೆಂಕಟೇಶ್ ಯಾದವ್, ಸರಿ ಸರ್, ಓಕೆ. ಸಂಘಟನೆಯ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.